ಆಗ್ಲಿ ತೊಟ್ಲು ಅವೆಲ್ಲ ಕಟ್ಟಾಕು, ಅವ್ರ ಹರಕೆ ಎಲ್ಲ ಏನೇನು ಇರ್ತಾರೆ ಅಲ್ಲಿ ಮರಕ್ಕೆ ಕಟ್ತಾರೆ, ಮತ್ತೆ ದೀಪ ಮೂಲ ದೇವಸ್ಥಾನದ ನಂತರ ಅಲ್ಲೇ ಪಕ್ಕದಲ್ಲಿ ಕಾಟೇರಮ್ಮ ಅವರ 35 ಅಡಿ ಎತ್ತರದ ಒಂದು ವಿಗ್ರಹ. ಸೂರುಬೆಲೆ ಹೋಗಲಿ, ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕೆಂಪಾಪುರ ಕಂಬಳಿಕ ಜೋಡಿ ಗ್ರಾಮ. ಈ ಜೋಡಿ ಗ್ರಾಮದಲ್ಲಿ ಸುಮಾರು 350 ವರ್ಷದ ಇತಿಹಾಸ ಉಳ್ಳಂಥ ಜೋಡಿ ಹಾಲು ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಜೋಡಿ ಹಾಲು ಮರ ಇಲ್ಲಿ ನೆರವೇರಿದೆ. ಈ ಒಂದು ಕ್ಷೇತ್ರದಲ್ಲಿ ಮನಸ್ಸಲ್ಲಿ ಏನೊಂದು ಸಮಸ್ಯೆ ಇಟ್ಕೊಂಡು, ಅವ್ರಿಗಿರುತ್ತ ಒಂದು ಕಷ್ಟನ ಇಟ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಕೊಡುವಂಥ ಪೂರ್ಣ ಫಲನ ಹಾಗೂ ಆ ಒಂದು ಸಮಸ್ಯೆಗೆ ತಕ್ಕಂಥ ಮಂತ್ರನ ತಗೊಂಡು ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅವರು ಈ ಒಂದು ಜೋಡಿ ಹಾಲು ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಒಂದೊಂದು ಸಮಸ್ಯೆಗೆ ಇಷ್ಟಿಷ್ಟು ಪ್ರದಕ್ಷಿಣೆ ಇರ್ತದೆ, ಆ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ. ಆ ಪ್ರದಕ್ಷಿಣೆ 9 ವಾರ 9 ಪೂರ್ಣ ಫಲನ ಸಲ್ಲಿಸೋದ್ರಿಂದ ಅವರ ಇಷ್ಟಾರ್ಥವೂ ಸಿದ್ಧಿ ಆಗುತ್ತೆ. ಅದು ಎಂಥದೇ ಸಮಸ್ಯೆ ಆಗಿರ್ಬೋದು, ಮಾನವ ಜನದಲ್ಲಿರುವಂತಹ ಎಲ್ಲಾ ತರದ ಸಮಸ್ಯೆಗಳನ್ನು ಇಲ್ಲಿ ಪರಿಹಾರ ಸಿಗುತ್ತೆ. ಮಾಟಾನಂತರ ನರಪುಷ್ಟಿ, ಭೂತ ಪ್ರೇತ ಬಾಧೆ, ಆರೋಗ್ಯದಲ್ಲಿ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ಜಮೀನು ಕೋರ್ಟ್ ಕಚೇರಿ ವಿಚಾರ, ಮಕ್ಕಳು ವಿದ್ಯಾಭ್ಯಾಸ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ವಿಳಂಬ, ಚರ್ಮರೋಗ, ಒಂದಲ್ಲ ಮಾನವ ಜನ್ಮದಲ್ಲಿರುವಂತಹ ಎಲ್ಲಾ ತರದ ಸಮಸ್ಯೆಗಳು ಇಲ್ಲಿ ಪರಿಹಾರ ಸಿಗುತ್ತೆ. ಅದಕ್ಕೆ ಈ ಆಲು ಮರಕ್ಕೆ ಕಟ್ಟಿರುವಂತಹ ಲಕ್ಷಾಂತರ ಹರಕೆಗಳೇ ನಿದರ್ಶನ. ಈ ಒಂದು ಕ್ಷೇತ್ರದಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ ಈ ಮೂರನ್ನ ಯಾರು ಪಾಲಿಸಿ ಆ ಒಂದು ಭಕ್ತಿಯಿಂದ ಆ ಒಂದು ಹಾಲು ಮರಕ್ಕೆ ಪೂರ್ಣ ಫಲ ಸಲ್ಲಿಸ್ತಾರೋ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಂದು ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಏನಪ್ಪ ಪ್ರತ್ಯಂಗಿರಿ ಯಾಗ ಅಂದ್ರೆ, ಮನುಷ್ಯನಿಗಿರಂತ ದೋಷಗಳು, ನೀವು ಹಾಸ್ಪಿಟಲ್ ಹೋದ್ರೂ ಸಹಿತ ಪರಿಹಾರ ಸಿಗಲ್ಲ, ನರದೃಷ್ಟಿ, ಮಾಟಾನಂತರಗಳು, ಭೂತ ಪ್ರೇತ ಬಾಧೆಗಳು, ಗಂಡ ಹೆಂಡತಿ ಕಲಹ, ಅಣ್ಣನ ನೋಡಿದ್ರೆ ತಮ್ಮನಿಗಾಗಲ್ಲ, ತಮ್ಮ ನೋಡಿದ್ರೆ ಅಣ್ಣನಿಗಾಗಲ್ಲ, ತಂದೆ ಮಗನ ನೋಡಿದಾಗಲ್ಲ, ಮಗನ ತಂದೆ ನೋಡಿದಾಗಲ್ಲ, ಈ ತರ ಸಮಸ್ಯೆಗಳು, ಈ ಎಲ್ಲಾ ತರದ ಸಮಸ್ಯೆಗಳು ಈ ಒಂದು ಮಹಾಪ್ರತ್ಯಂಗಿರಿ ಯಾಗದಲ್ಲಿ ಭಾಗವಹಿಸುವುದರಿಂದ ಅವರಿಗಿರುವಂತ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಚಾಲವಾಗಿದೆ. ಇನ್ನು 2 ವರ್ಷಕ್ಕೆ ತಾಯಿ ಒಂದು ವಿಶ್ವರೂಪ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ರಿ. ಎಷ್ಟು ಸಾವಿರ ಖರ್ಚು ಮಾಡೋದು ಮೇಲಾಗಲಿ. ಚಾಲ